ಇದೀಗ ಬರ್ತಾ ಇದೆ. ಓ, ಮುಗೀತು ಅಲ್ಲಿಗೆ. ಸೆಮಿಫೈನಲ್ ನಿಂದ ಹೊರಗೆ ಬಂದಿದೆ ಭಾರತ. ಈ ಕ್ಷಣ ನೀವು ನೋಡ್ತಾ ಇದ್ದೀರಾ ವರ್ಲ್ಡ್ ಕಪ್ ಕ್ರಿಕೆಟ್. ನಾನಾಗ್ಲೇ ಎರಡನ್ನು ಹೋಲಿಕೆ ಮಾಡ್ತಿದ್ದೆ. ಅಲ್ಲಿ ಇಂಡಿಯಾ ಗೆಲ್ಲಿಲ್ಲ, ಇಲ್ಲಿ ಸಮ್ಮಿಶ್ರ ಸರ್ಕಾರ ಗೆಲ್ತಾ ಇಲ್ಲ ಅಂತ ಹಂಗೆ ಆಗೋಯ್ತು. ವ್ಯರ್ಥವಾಗಿದೆ ಜಡೇಜಾ ಅದ್ಭುತ ಬ್ಯಾಟಿಂಗ್. ಹಿ ವಾಸ್ ದ ಓನ್ಲಿ ಮ್ಯಾನ್ ಒಂದು ರೀತಿ ಸ್ಕ್ರೀಸ್ ಅಲ್ಲಿ ನಿಂತು ಧೋನಿ ಇರೋ ತನಕ ಒಂದಷ್ಟು ಭರವಸೆ ಇತ್ತು, ಜಡೇಜಾ ಇರೋ ತನಕ ಭರವಸೆ ಇತ್ತು. ನ್ಯೂಜಿಲ್ಯಾಂಡ್ ವಿರುದ್ಧ ಭಾರತಕ್ಕೆ ಸೋಲು. ವ್ಯರ್ಥವಾಗಿದೆ ಜಡೇಜಾ ಅದ್ಭುತ ಬ್ಯಾಟಿಂಗ್. ನೀವು ನೋಡ್ತಾ ಇದ್ದೀರಾ ಈ ಕ್ಷಣ ಬಿಗ್ ಬ್ರೇಕಿಂಗ್ ನ್ಯೂಸ್ ವರ್ಲ್ಡ್ ಕಪ್ ಕ್ರಿಕೆಟ್ಗೆ ಸಂಬಂಧಪಟ್ಟ ಹಾಗೆ. ಸೊ ಅಲ್ಲಿಗೆ ಭಾರತದ ಪಯಣ ಈ ಸರಿ ಸೆಮಿಫೈನಲ್ ಅಲ್ಲೇ ಮುಕ್ತಾಯವಾಯಿತು. ಇನ್ನು ಫೈನಲ್ಗೆ ಹೋಗೋ ಕನಸು ನುಚ್ಚು ನೂರು. ಭಾರತ ಇನ್ನು ಸೆಮಿಫೈನಲ್ಗೆ ಹೋಗಲ್ಲ. ನಾಳೆ ನಡೆಯುವಂಥ ಸೆಮಿಫೈನಲ್ ಯಾರು ಗೆದ್ದರಷ್ಟು ಬಿಟ್ಟರಷ್ಟು, ಭಾನುವಾರ ಆಡುವಂಥ ಫೈನಲ್ನಲ್ಲಿ ಯಾರಾಡಿದ್ರು ಬಿಟ್ಟರಷ್ಟು. ಆದರೆ ಭಾರತ ಮಾತ್ರ ಈ ವರ್ಲ್ಡ್ ಕಪ್ ಫೈನಲ್ಗೆ ಹೋಗ್ತಾ ಇಲ್ಲ. ಸೆಮಿಫೈನಲ್ನಲ್ಲಿ ಆಸೆ ಮುಗಿದೋಯ್ತು. ನ್ಯೂಜಿಲೆಂಡ್ ವಿರುದ್ಧ ಭಾರತಕ್ಕೆ ಸೋಲು. ಈ ಕ್ಷಣ ನೋಡ್ತಾ ಇದ್ದೀರಾ ವಿಶ್ವಕಪ್ನ ಕನಸು ಭಗ್ನ. ನೀವು ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ ರಾಜಕಾರಣ ಮತ್ತು ವರ್ಲ್ಡ್ ಕಪ್ ಕ್ರಿಕೆಟ್. ವಿಶ್ವಕಪ್ನ ಕನಸು ಭಗ್ನವಾಗಿದೆ. ಜಡೇಜಾ ಅದ್ಭುತ ಬ್ಯಾಟಿಂಗ್ ಏನಿದೆ ಅದು ಗೆಲ್ಲಿಸುವಲ್ಲಿ ಸಫಲತೆ ಕಂಡಿಲ್ಲ. ಭಾರತಕ್ಕೆ ಸೆಮಿಫೈನಲ್ ನಿಂದ ಹೊರಗೆ ಬಿದ್ದಿದೆ ಭಾರತ. ನ್ಯೂಜಿಲೆಂಡ್ ವಿರುದ್ಧ ಸೋಲನ್ನ ಅನುಭವಿಸಲೇಬೇಕಾಯಿತು ಭಾರತ. ನ್ಯೂಜಿಲೆಂಡ್ ವಿರುದ್ಧ ಭಾರತಕ್ಕೆ ಸೋಲು ವಿಶ್ವಕಪ್ನಿಂದ